ಬಟ್ ಒಂದು ಕೆಲವೊಬ್ಬರು ಹೇಳ್ತಾರೆ ಅಲ್ಪಸಂಖ್ಯಾತ ಇಲ್ಲ ಕಾಂಗ್ರೆಸ್ ನಮ್ಮನ್ನು ಬಳಸ್ಕೊಳ್ತು ಬೆಳೆಸಲಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕೆಂದರೆ 30 ವರ್ಷದಿಂದ ಎಷ್ಟು ಜನ ಅಲ್ಪಸಂಖ್ಯಾತರು ಶಾಸಕರಿದ್ರು, ಇವತ್ತಿಗೆ ಅವಕಾಶ ಕೊಡೋ ಸಂಖ್ಯೆನೂ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಲ್ಪಸಂಖ್ಯಾತರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಮತ್ತೊಬ್ಬರು ಟಿಕೆಟ್ ಕೊಡ್ತಾರೆ, ನಮ್ಮ ಕ್ಷೇತ್ರಗಳಲ್ಲಿ ಕಿತ್ಕೋತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಭೆ ಆಗಿತ್ತು ನೋಡಿ, ಈ ರೀತಿ ಅಪಪ್ರಚಾರ ಮಾಡೋರು ಯಾರಂತೇಳಿ, ಈ ರೀತಿಯ ಪಕ್ಷದವರು ಅದು ಹಿಂದಿಂದಲೂ ಕೂಡ ಅಪಪ್ರಚಾರ ಮಾಡ್ತಾ ಇರಬಾರದು ವಿಚಾರ ಇವತ್ತು ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ಅದು ನಮಗೆ, ಅದು ನನಗೆ, ಅದು ನಮ್ಗೆ ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟು ಏನು ಅದು ಚರ್ಚೆ, ಅದು ಕೊಡಬೇಕು ಕಮ್ಯುನಿಟಿ ವೈಸ್, ಅದು ಕೊಡಬೇಕು, ಅದು ಪಕ್ಷ ಅದನ್ನು ತೀರ್ಮಾನ ಮಾಡಿ ಕೊಡ್ತದೆ. ಯಾವ ಕೂಡ ಯಾವುದೇ ವರ್ಗದವ್ರಿಗೆ ಕೂಡ ಕಾಂಗ್ರೆಸ್ ಅನ್ಯಾಯ ಮಾಡಲಿಲ್ಲ, ಯಾವುದೇ ವರ್ಗದವ್ರಿಗೆ ಕೂಡ ಎಲ್ಲರೂ ಕೂಡ ಸಮಾನತೆಯಿಂದ ನೋಡಿದೆ ಇದಕ್ಕೆ. ಆದರೆ ಇವತ್ತು ಮುಸ್ಲಿಮರು ಮಾತ್ರ ಅಲ್ಲ, ಮುಸ್ಲಿಮರಿಗೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ಗಳಿಗೆ, ದಲಿತರಿಗೆ, ಶೋಷಿತ ವರ್ಗದವರಿಗೆ, ಕಾರ್ಮಿಕರ ಮಹಿಳೆಯರಿಗೆ ಈಗ ಬೇಕಾದದ್ದು ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ಸರ್ವರಿಗೆ ಕೂಡ ಎಲ್ಲವನ್ನು ನೋಡುವಂಥ ಸರ್ಕಾರ ಬೇಕು ಈಗಿನ ಕಾಲಘಟ್ಟದಲ್ಲಿ. ಸಮಾಜನ ಒಗ್ಗಟ್ಟು ಮಾಡುವವರು ಬೇಕು, ಸಮಾಜದಲ್ಲಿ ಸಾಮರಸ್ಯ ತರುವವರು ಬೇಕು, ಸಮಾಜದಲ್ಲಿ ಸೋದರತೆ ತರುವವರು ಬೇಕು. ಅಂಥ ಸರ್ಕಾರ ಇವತ್ತು ಅತ್ಯಗತ್ಯ, ಅದು ಬಹುಶಃ ಇವತ್ತು ಸಮಾಜಕ್ಕೆ ಅಗತ್ಯ. ಇವತ್ತು ವೈಯಕ್ತಿಕವಾಗಿ ನಾನು ಆಲೋಚನೆ, ನನಗೆ ಅದು ಸಿಕ್ಕಲಿಲ್ಲ, ನಾನು ಇದು ಸಿಕ್ಕಲಿಲ್ಲ ಅಂತಲ್ಲ, ಫಸ್ಟಿಗ ಅಂಬೇಡ್ಕರ್ ಸಮಯದ ಅನುಗುಣವಾಗಿ ಸರ್ಕಾರ ಬಂದರೆ ಎಲ್ಲ ಸವಲತ್ತುಗಳು ಬರ್ತದೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ವರ್ಗದವ್ರಿಗೆ SC ST ಅವರು ನಮಗೆ 24.7 ಕಾನೂನು ಮಾಡಿ ಅಂತೇಳಿ ಯಾರಾದ್ರೂ ಮನವಿ ಕೊಟ್ರ? ಇಲ್ಲ, ಈ ಒಂದು ಸಂವಿಧಾನದಲ್ಲಿ ಇದೆ, ಅದನ್ನು ಮಾಡಬೇಕಂಥೇಳಿ ಇವತ್ತು ಅವರಿಗೆ ಆ ಕಾನೂನು ತಂದು. ಯಾಕೆ ಇವತ್ತು BJP ಸರ್ಕಾರ ಬೇರೆ ರಾಜ್ಯದಲ್ಲಿ ತರುವುದಿಲ್ಲ ದಲಿತರಿಗೆ? ಯಾಕೆ ಕೇಂದ್ರದವ್ರು ತರುವುದಿಲ್ಲ? ಅದು ಹಕ್ಕಲ್ಲ, ಅವ್ರು ಕೊಡುವಂಥದ್ದು ಸಂವಿಧಾನ ಇದೆಯಲ್ಲ. ಇವತ್ತು ಮಹಿಳೆಯರಿಗೆ ಬೇರೆ ಬೇರೆ ಯಾರು ಬಂದು ಕೇಳಿದ್ರ? ಇವತ್ತು ಕೆಂಪೇಗೌಡ ನಿಗಮ, ಇವತ್ತು ಬಸವನ ನಿಗಮ, ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ, ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮ, ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲರಿಗೂ ಕೂಡ ಇದು ಮಾಡಿಕೊಳ್ಳಿಲ್ವಾ? ಇವತ್ತು ಪ್ರಶ್ನೆ ಏನಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಶಾದಿ ಭಾಗ್ಯ ಬೇಕಂತೇಳಿ ಯಾರಿಗೂ ಮನವಿ ಕೊಟ್ರ? ಇಲ್ಲ. ಬಡವರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಹೆಣ್ಮಕ್ಳವರು ಮದುವೆ ಕಷ್ಟ ಆಗ್ತದೆ ಅಂತ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕಂದ್ರೆ ಕಾಂಗ್ರೆಸ್ ತಂತು. ಇವತ್ತು ನಿಮಗೆ ಯಾತ್ರಿ ನಿವಾಸ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಅರ್ಜಿ ಕೊಟ್ರ? ನಮಗೆ ಅರಿವು ಸ್ಕೀಮ್ ಕೊಡಿ, ವಿದ್ಯಾಶ್ರೀ ಸ್ಕೀಮ್ ಕೊಡಿ, ಮೈನಾರಿಟಿ ಕೊಡಿ, ಅರ್ಜಿ ಕೊಟ್ರ? ಕಾಂಗ್ರೆಸ್ ಇಲ್ಲ, ಈ ಕಷ್ಟ ಅರ್ಥ ಮಾಡಿಕೊಂಡು ಅವರಿಗೆ ಕೊಟ್ಟಿದ್ದಾರೆ. ಮೈನಾರಿಟಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ಕಲಿಯುವುದಾದ ಸ್ಕಾಲರ್ಶಿಪ್ ಸ್ಕೀಮ್ ಅರ್ಜಿ ಕೊಟ್ಟದ್ದು ಹೋಗಿ. ಕಾಂಗ್ರೆಸ್ ಬಂದಾಗ ಯಾವ್ಯಾವ ವರ್ಗದವರಿಗೆ ಏನೇನು ಕೊಡಬೇಕು ಮತ್ತು ಸಮರ್ಪಕವಾಗಿ ಸಂಪತ್ತನ್ನು ಹಂಚುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಯುಟಿ ಖಾದರ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪರ ಅಲ್ಲ, ಸರ್ವರ ಪರ, ಎಲ್ರಿಗೆ ಏನ್ ಬೇಕು ಆ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದೀವಿ. ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಸರ್ಕಾರವನ್ನು ನಡೆಸ್ತೇವೆ. ಅದು ನಾವು ಇಂದಿರಾ ನಮ್ಮ ಈ ಒಂದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಮತ್ತೆ ಮತ್ತೆ ಅದನ್ನು ತೋರಿಸಿದ್ದೇವೆ. ನಾನು ಒಂದೇ ಉದಾಹರಣೆ ಹೇಳೋದಿಷ್ಟೇ.